ಆ ರೀತಿ ಈ ಕಾಲಾಂತರ ಆಗೋಗಿದೆ. ಇಲ್ಲಿ ಪಕ್ಷದ ಕಾರ್ಯಕರ್ತರುಗಳಿಗೆ ಇವತ್ತು ಚುನಾವಣೆ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿದೆ. ಅದರಿಂದ ಅವರೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತೊಂದು ಸಂದೇಶ ಕೊಟ್ಟವರು ಸರಿ ಸರಿ ಜೆ ಡಿ ಅವ್ರ ಗುರಿ ಇದೊಂದು ಒಂದು ವರ್ಷದಿಂದ 123 ಗುರಿ ರೀಚ್ ಮಾಡದೆ ಗುರಿ ಮುಟ್ಟದೇ ನನ್ನ ಹೋರಾಟ. ಕಿಂಗ್ ಮೇಕರ್ ನಾಳೆ ಜನತೆ ಸ್ಪಷ್ಟ ಬಹುಮತದ ಸರ್ಕಾರ ರಚನೆ ಮಾಡತಕ್ಕಂತ ಸಂಪೂರ್ಣ ಆಶೀರ್ವಾದ ಜನತಾ ನೀಡುತ್ತಾರೆ ನನ್ನ ಅಭಿಪ್ರಾಯ. 100% ಪಂಚರತ್ನ ರಥಯಾತ್ರೆಯ ಫಲನೇ ಇವತ್ತು ಬಹಳ ಜನ ನಮ್ಮ ಪಕ್ಷಕ್ಕೆ ಬರ್ತಾ ಇರೋದು. ಬಿಜೆಪಿ ಮತ್ತೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಅನುಕೂಲ ಮಾಡಿಕೊಡ್ತಾರೆ ಅಭ್ಯರ್ಥಿಗಳ ಘೋಷಣೆ ವಿಚಾರದಲ್ಲಿ ಅದರಲ್ಲಿ ಏನು ಸಂಶಯ? ಇವತ್ತಿನ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ಸ್ವಲ್ಪ ಜೆ ಡಿ ಎಸ್ಗೆ ಲಾಭ ತರತಕ್ಕಂಥ ಪ್ರಕೃತಿಯ ಒಂದು ಸಹಕಾರ ಸಿಕ್ಕಿದೆ. ಪ್ರಕೃತಿ ಅಂದರೆ ದೇವರಿಚ್ಛೆ, ದೇವರಿಂದ ಜನತಾದಳದ ಒಂದು 123 ಗುರಿ ಮುಟ್ಲಿಕ್ಕೆ ಆ ದೇವರ ಅನುಗ್ರಹ ದೊರಕಿರ್ತಕ್ಕಂಥದ್ದು ಈ ಒಂದು ಪ್ರಕ್ರಿಯೆಗಳಿಂದ ಕಾಣ್ತಾ ಇದೆ. ಸರ್, ಮಂಡ್ಯ ರಾಜಕಾರಣ ನನಗೆ ನೋಡಿ, ಪಾಪ ಅವ್ರು ಯಾರೋ ಮಂಡ್ಯದಲ್ಲಿ ಚಾಲೆಂಜ್ ಮಾಡ್ಕೊಂಡು ಹೊರಟವರೆ, ನನಗೆ ಸಂಬಂಧವೇ ಇಲ್ಲದೆ ಇರೋದು. ಚನ್ನಪಟ್ಟಣದಲ್ಲಿ ಇವತ್ತು ಈಗಾಗಲೇ ಅರ್ಜಿ ಹಾಕಿದ್ದೀನಿ, 100 ಬಾರಿ ಹೇಳಿದ್ದೇನೆ, ಈ ಬಾರಿ ಒಂದೇ ಕಡೆ ನಿಲ್ಲೋದು ಅಂತೇಳಿ ಯಾರೋ ಕಾರ್ಯಕರ್ತರು ಅಭಿಮಾನದಿಂದ ಮಾತಾಡಿದ್ರೆ ಅದಕ್ಕೆ ಸವಾಲು ಆಗ್ತೇನೆ ಅಂತ ಹೇಳಿ ಸೆಡ್ ಹೊಡಿತಾರೆ ಅಂದರೆ ಅವ್ರಿಗೆ ಅಲ್ಲಿಗೆ ಯಾವ ಮಟ್ಟಕ್ಕೆ ದೇವೇಗೌಡರ ಕುಟುಂಬದ ಮೇಲೆ ದ್ವೇಷ ಇದೆ ಅನ್ನೋದಾಗಿದೆ. ಅವ್ರನ್ನೇ ನನಗೆ ನಾನು ಹೇಳಿ, ಅವ್ರಿಗೆ ಭಾಳ ದೊಡ್ಡವರು ಬೆಳೆದು ಬಿಟ್ಟಿದ್ದಾರೆ. ಈಗ ದೇವೇಗೌಡರ ವಂಶದ ಯುವಕರನ್ನ ಚುನಾವಣೆಯಲ್ಲಿ ಸೋಲಿಸಿ ಜನತಾದಳದ ಕೋಟೆನ ಛಿದ್ರ ಮಾಡಿಬಿಟ್ಟಿದ್ದಾರೆ. ಆ ಒಂದು ದುರಂಕಾರ, ಆ ಒಂದು ಅವರಿಗೆ ಆ ಇನ್ನು ಆ ಚುನಾವಣೆ 19 ಗುಂಗು ಇನ್ನು ಇಳಿದಿಲ್ಲ ಅಂತ ಕಾಣುತ್ತೆ. ಜನ ಒಂದ್ ದಿವಸ ಇಳಿಸ್ತಾರೆ. As State of War Karnataka kicks off, Karnataka's rulers and challengers, Karnataka's superstars and dreamers, Karnataka's very body and soul, come together on Karnataka's premier stage. Every voice, every issue, every debate. This is what Karnataka wants. India Today Karnataka Roundtable, 22nd April, Bengaluru.